ನಮಸ್ತೆ ಸ್ನೇಹಿತರೆ, ಸಾಮಾನ್ಯ ಜ್ಞಾನ ಸಂಚಿಕೆ 5ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಕೌತುಕ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ 10 ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು ಹೀಗಿವೆ. ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿಯು ನೀಲಿ ರಕ್ತವನ್ನು ಹೊಂದಿದೆ? ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಉತ್ತರ, ಆಕ್ಟೋಪಸ್. ಕನ್ನಡದಲ್ಲಿ ಆಕ್ಟೋಪಸ್ ಅನ್ನ ಅಷ್ಟಪದಿ ಅಂತ ಕರೀತಾರೆ. ಎರಡನೇ ಪ್ರಶ್ನೆ, ಮರದ ಮೇಲೆ ಎಷ್ಟು ಸೇಬುಗಳು ಬೆಳೆಯುತ್ತವೆ? ಉತ್ತರ, ಎಲ್ಲಾ ಸೇಬುಗಳು ಮರದ ಮೇಲೆ ಬೆಳೆಯುತ್ತವೆ. ಮೂರನೇ ಪ್ರಶ್ನೆ, ಯಾವ ಪರ್ವತವು ಪ್ರತಿದಿನ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ? ಉತ್ತರ, ಅಯರ್ಸ್ ರಾಕ್. ಈ ಪರ್ವತ ಆಸ್ಟ್ರೇಲಿಯಾದ ಉತ್ತರ ಭಾಗದ ದಕ್ಷಿಣ ಮೂಲೆಯಲ್ಲಿದೆ. ಈ ಪರ್ವತವನ್ನ ಉಲುರು ರಾಕ್ ಎಂದು ಕೂಡ ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಉತ್ತರ, ಬಿ ಹಮ್ಮಿಂಗ್ ಬರ್ಡ್. ಐದನೇ ಪ್ರಶ್ನೆ, ನಾನು ನಿಮ್ಮ ಮುಖದಲ್ಲಿ ನಗು, ಕಣ್ಣಿನಲ್ಲಿ ಕಣ್ಣೀರು ಹಾಗೂ ಮನಸ್ಸಿನಲ್ಲಿ ಒಂದು ಯೋಚನೆಯನ್ನು ತರಬಹುದು, ನಾನು ಯಾರು? ಉತ್ತರ, ನೆನಪುಗಳು. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ಗಾಲ್ಫ್ ಆಟವನ್ನು ಮೊದಲು ಆಡಲಾಯಿತು? ಉತ್ತರ, ಸ್ಕಾಟ್ಲ್ಯಾಂಡ್. ಏಳನೇ ಪ್ರಶ್ನೆ, ಇದು ನೆಲದ ಮೇಲೆ ತನ್ನ ಪೂರ್ತಿ ಸಮಯವನ್ನು ಕಳೆಯುತ್ತದೆ ಆದರೆ ಎಂದಿಗೂ ಕೊಳಕು ಆಗುವುದಿಲ್ಲ, ಅದು ಏನು? ಯೋಚನೆ ಮಾಡಿ ಸ್ನೇಹಿತರೆ, ಹಾಗೆ ಉತ್ತರವನ್ನ ಕಮೆಂಟ್ ಮಾಡಿ. ಉತ್ತರ, ನೆರಳು. ಎಂಟನೇ ಪ್ರಶ್ನೆ, ಯಾವ ದೇಶದಲ್ಲಿ ಅಧ್ಯಕ್ಷರು ಪ್ರತಿ ವರ್ಷ ಬದಲಾಗುತ್ತಾರೆ? ಉತ್ತರ, ಸ್ವಿಟ್ಜರ್ಲ್ಯಾಂಡ್. ಒಂಬತ್ತನೆಯ ಪ್ರಶ್ನೆ, ನನಗೆ 106 ಕಾಲುಗಳಿವೆ ಆದರೆ ನನ್ನಿಂದ ನಡೆಯಲು ಸಾಧ್ಯವಿಲ್ಲ, ನೀವು ನನ್ನನ್ನು ಕೊಳಕು ಎಂದು ಭಾವಿಸುತ್ತೀರಿ ಆದರೆ ನೀವು ನನ್ನಿಂದಲೇ ಸ್ವಚ್ಛವಾಗುತ್ತೀರಿ, ನಾನು ಯಾರು? ಉತ್ತರ, ಪೊರಕೆ. ಹತ್ತನೇ ಪ್ರಶ್ನೆ, ಅದು ನಿಮಗೆ ಸೇರಿದೆ ಆದರೆ ಇತರರು ಅದನ್ನು ನಿಮಗಿಂತ ಹೆಚ್ಚಾಗಿ ಬಳಸುತ್ತಾರೆ, ಅದು ಏನು? ಉತ್ತರ, ನಿಮ್ಮ ಹೆಸರು. ಸ್ನೇಹಿತರೆ, ನಿಮಗಾಗಿ ಇನ್ನೊಂದು ಪ್ರಶ್ನೆ, ನೀವು ಅದನ್ನು ನಿಮ್ಮ ತಲೆಯಿಂದ ಕಾಲ್ ಬೆರಳುಗಳವರೆಗೆ ಬಳಸುತ್ತೀರಿ ಆದರೆ ಅದು ನೀವು ಹೆಚ್ಚು ಬಳಸಿದಷ್ಟು ಕರಗುತ್ತಾ ಕೆಲಸ ಮಾಡುತ್ತದೆ, ಏನು ಅದು? ಉತ್ತರವನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿದ್ದೀರಿ ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ವಿಡಿಯೋ ಶೇರ್ ಮಾಡಿ ಹಾಗೂ ನಮ್ಮ ಕೌತುಕ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಮತ್ತೆ ಸಿಗೋಣ. ನಮಸ್ತೆ ಗೆಳೆಯರೇ, ನೀವಿನ್ನೂ ಕೌತುಕ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವ ಅಪ್ಡೇಟ್ಗಳನ್ನು ಮೊದಲೇ ಪಡೆಯಿರಿ.